ಸಂಬಂಧಪಟ್ಟಂತೆ ವಕೀಲರ ಭೇಟಿ ವೇಳೆ ನೋವು ತೋಡ್ಕೊಂಡಿದ್ದಾರೆ ಪವಿತ್ರ ಗೌಡ್. ಒಂದ್ ಗುಡ್ ನ್ಯೂಸ್ ಕಥೆಯ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಪವಿತ್ರ ಗೌಡ್. ಜೂನ್ 8 ಪವಿತ್ರ ಗೌಡಗೆ ಗುಡ್ ನ್ಯೂಸ್ ಇದೆ ಅಂತ ದರ್ಶನ್ ಹೇಳಿದ್ರು. ದರ್ಶನ್ ಮಾತ್ ಕೇಳಿ ಮನೆಯಿಂದ ಪವಿತ್ರ ಗೌಡ ಹೊರಗಡೆ ಬಂದಿರ್ತಾರೆ. ಕಾರಲ್ಲಿ ಸೀದಾ ಶೆಡ್ ಗೆ ಕರೆದುಕೊಂಡು ಹೋಗಿರ್ತಾರೆ ದರ್ಶನ್ ಪವಿತ್ರ ಗೌಡನ. ಪವಿತ್ರ ಹೋಗೋ ಮುನ್ನವೇ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿ ಇರ್ತಾರೆ. ಇದೇ ನೋಡು ಗುಡ್ ನ್ಯೂಸ್ ಅಂತ ರೇಣುಕಾ ಸ್ವಾಮಿಯನ್ನ ದರ್ಶನ್ ಪವಿತ್ರ ಗೌಡಕ್ ತೋರಿಸಿದ. ನಿನಗೆ ಬ್ಯಾಡ್ ಮೆಸೇಜ್ ಹಾಕಿದ್ದ ರೇಣುಕಾ ಸ್ವಾಮಿ ಇವನೇ ಅಂತ ದರ್ಶನ್ ತೋರಿಸಿದ. ಆಗ ಕಾಲ್ ಮುಟ್ಟಿ ಕ್ಷಮೆ ಕೇಳೋದಕ್ಕೆ ರೇಣುಕಾ ಸ್ವಾಮಿ ಬಂದಾಗ ನನ್ನ ಹೆಂಡತಿ ಪವಿತ್ರ ಗೌಡ ಪವಿತ್ರವಾದವಳು, ಕಾಲ್ ಮುಟ್ಟಬೇಡ ಅಂತ ಹೇಳಿದ್ದಾರೆ ದರ್ಶನ್. ಕಾಲ್ ಮುಟ್ಟದೆ ಕ್ಷಮೆ ಕೇಳು ಅಂತ ರೇಣುಕಾ ಸ್ವಾಮಿಗೆ ದರ್ಶನ್ ಹೇಳಿದ. ಆಗ ಕಾಲ್ ಮುಟ್ಟದೆ ಪವಿತ್ರ ಕ್ಷಮೆಯನ್ನ ಸಹ ರೇಣುಕಾ ಸ್ವಾಮಿ ಕೇಳಿದ. ಪವಿತ್ರ ಗೌಡ ಮುಂದೆಯೇ ರೇಣುಕಾ ಸ್ವಾಮಿಗೆ ದರ್ಶನ್ ಆಗ ಹೊಡೆದ. ಕ್ಷಮೆ ಕೇಳಿದ್ರು ಬಡಪಾಯಿಯನ್ನ ಚಿತ್ರ ಹಿಂಸೆ ಕೊಟ್ಟು ಕೊಂದ್ ಹಾಕಿದಾರ ಪಾಪಿಗಳು. ಜೂನ್ 8 ಪವಿತ್ರ ಗೌಡಗೆ ದರ್ಶನ್ ಹೇಳಿರ್ತಾರೆ ಒಂದ್ ಗುಡ್ ನ್ಯೂಸ್ ಇದೆ ಅಂತ. ಏನು ಅಂತ ಮನೆಯಿಂದ ಹೊರಗಡೆ ಬಂದ್ರೆ ಪವಿತ್ರ ಗೌಡನ್ ಸೀದಾ ಕಾರಲ್ಲಿ ಪಟ್ಟಣಗೆರೆಯ ಶೆಡ್ ಗೆ ದರ್ಶನ್ ಕರ್ಕೊಂಡು ಹೋಗ್ತಾರೆ. ಪವಿತ್ರ ಗೌಡ ಹೋಗಕ್ಕೂ ಮುಂಚೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಆರೋಪಿಗಳು ತಂದು ಪಟ್ಟಣಗೆರೆ ಶೆಡ್ ನಲ್ಲಿ ಇರಿಸಿದ್ದಾರೆ. ಇದೇ ನೋಡು ಗುಡ್ ನ್ಯೂಸ್ ಅಂತ ರೇಣುಕಾ ಸ್ವಾಮಿಯನ್ನ ತೋರಿಸ್ತಾ ದರ್ಶನ್ ಹೇಳಿದ. ನಿನಗೆ ಬ್ಯಾಡ್ ಮೆಸೇಜ್ ಹಾಕ್ತಾ ಇದ್ನಲ್ಲ ರೇಣುಕಾ ಸ್ವಾಮಿ, ಅವನ್ ಇವನೇ ಅಂತ ತೋರಿಸಿದ್ದಾರೆ ದರ್ಶನ್. ಆಗ ಕಾಲ್ ಮುಟ್ಟಿ ಕ್ಷಮೆ ಕೇಳೋದಕ್ಕೆ ರೇಣುಕಾ ಸ್ವಾಮಿ ಮುಂದಾದಾಗ ನನ್ನ ಹೆಂಡತಿ ಪವಿತ್ರ ಗೌಡ ಪವಿತ್ರಳಾದವಳು, ಕಾಲ್ ಮುಟ್ಟಬೇಡ ಅಂತ ದರ್ಶನ್ ಬೈದಿದ. ಕಾಲ್ ಮುಟ್ಟದೆ ರೇಣುಕಾ ಸ್ವಾಮಿ ನನ್ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ. ಆದ್ರೂ ಸಹ ಬಿಡದೆ ಚಿತ್ರ ಹಿಂಸೆ ಕೊಟ್ಟು ಪಾಪಿಗಳು ಕೊಂದೆ ಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.